ಟೀಚ್ ಆರ್ ಕೆ ಕನ್ನಡ್ ಯೂಟ್ಯೂಬ್ಗೆ ಸ್ವಾಗತ ಇಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯುವಂತಹ ಒಂದು ಕೆ ಸೆಟ್ ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಈ ವಿಡಿಯೋದಲ್ಲಿ ಇದ್ದೇನೆ ಯಾಕಂದರೆ ಎಕ್ಸಾಮ್ ಪ್ಯಾಟರ್ ಬಗ್ಗೆ ಹಾಗೆ ಎಷ್ಟು ಗಂಟೆಗಳ ಅವಕಾಶವನ್ನು ಕೊಟ್ಟಿರ್ತಾರೆ ಎಷ್ಟು ಪೇಪರ್ಸ್ಗಳಿರ್ತಾವೆ ಯಾವ ರೀತಿ ನಿಮ್ಮ ಎಷ್ಟು ಪರ್ಸೆಂಟೇಜ್ ಮಾಡಿದರೆ ನೀವು ಕೆ ಸೆಟ್ ಎಂಬ ಸಿ ಟಿ ಪರೀಕ್ಷೆಯಲ್ಲಿ ಎಷ್ಟು ಪರ್ಸೆಂಟೇಜ್ ನೀವು ಮಾಡಿದರೆ ನೀವು ಎಲಿಜಿಬಲ್ ಆಗ್ತೀರಾ ಮತ್ತು ಕಟ್ ಆಫ್ ಮಾರ್ಕ್ಸ್ ಎಷ್ಟಿರುತ್ತೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೇನೆ ಹಾಗೆ ಯಾವ ಪುಸ್ತಕಗಳನ್ನು ಓದಬೇಕು ಯಾವ ವಿಷಯ ಸಂಬಂಧಪಟ್ಟಾಗೆ ನೀವು ಓದಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ ನೀವು ಸ್ಕ್ರಿಪ್ಟ್ ಮಾಡಬೇಕು ಕೊನೆವರೆಗೂ ನೋಡಿ ಶುರು ಮಾಡೋಣ ಬನ್ನಿ ನೋಡಿ ಇಲ್ಲಿ ಮುಖ್ಯವಾಗಿ ಕೆ ಸೆಟ್ಟಲ್ಲಿ ನಿಮಗೆ ಒ ಎಮ್ ಆರ್ ಸೀಟನ್ನು ಕೊಡ್ತಾರೆ ನಿಮಗೆ ಪೇಪರ್ ಬೇಸ್ಡ್ ಹೇಗಿರುತ್ತಪ್ಪ ಅಂದರೆ ಒ ಎಮ್ ಆರ್ ಸೀಟಲ್ಲಿ ಇರುತ್ತೆ ಇಲ್ಲಿ ಡ್ಯೂರೇಷನ್ ಆಫ್ ಎಕ್ಸಾಮ್ ಹೇಗಿರುತ್ತಪ್ಪ ಅಂದರೆ ತ್ರೀ ಅವರ್ಸ್ ಮೂರು ಗಂಟೆಗಳ ಕಾಲ ಅವಕಾಶ ಇರುತ್ತೆ ನಿಮಗೆ ಮೂರು ಗಂಟೆಗಳ ಕಾಲ ಅವಕಾಶ ಇರುತ್ತೆ ಡ್ಯೂರೇಷನ್ ಆಫ್ ಎಕ್ಸಾಮ್ ಮೂರು ಗಂಟೆಗಳ ಅವಕಾಶ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಎಲ್ಲ ಎಲ್ಲ ಪೇಪರ್ ಸೇರಿಸಿ ನಿಮಗೆ ಮೂರು ತಾಸುಗಳ ಅವಕಾಶವನ್ನು ಕೊಡ್ತಾರೆ ಬಟ್ ಇಲ್ಲಿ ಪೇಪರ್ ಒಂದಕ್ಕೆ ಎಷ್ಟು ತಾಸು ಅಂದರೆ ಒಂದು ತಾಸು ಇರುತ್ತೆ ಪೇಪರ್ ಒಂದಕ್ಕೆ ಒಂದು ತಾಸನ್ನು ನಿಮಗೆ ಸಮಯವನ್ನು ನಿಗದಿಪಡಿಸಿರ್ತಾರೆ ಓಕೆ ಪೇಪರ್ ಟೂಗೆ ನಿಮಗೆ ಎರಡು ತಾಸುಗಳ ಅವಧಿಯನ್ನು ನಿಗದಿಪಡಿಸಿರ್ತಾರೆ ಎರಡು ತಾಸುಗಳ ಅವಧಿಯನ್ನು ನಿಗದಿಪಡಿಸಿರ್ತಾರೆ ಪೇಪರ್ ಟೂಗೆ ಹಾಗಾದರೆ ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನಿಮಗೆ ನೂರ ಐವತ್ತು ಕ್ವಶನ್ಸ್ಗಳಿರ್ತವೆ ಹೌದಾ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಎರಡೂ ಪೇಪರನ್ನು ನೋಡಿದಾಗ ನಿಮಗೆ ಟೋಟಲ್ ಆಗಿ ನೂರ ಐವತ್ತು ಕ್ವಶನ್ಸ್ಗಳು ಬರ್ತವೆ ಓಕೆ ಹಾಗಾದರೆ ಪೇಪರ್ ಒಂದಕ್ಕೆ ನಿಮಗೆ ಐವತ್ತು ಕ್ವಶನ್ಸ್ಗಳಿರ್ತವೆ ಐವತ್ತು ಪ್ರಶ್ನೆಗಳು ಪೇಪರ್ ಒಂದರಲ್ಲಿ ಇರ್ತವೆ ಪೇಪರ್ ಟೂದಲ್ಲಿ ನಿಮಗೆ ನೂರು ಪ್ರಶ್ನೆಗಳು ಇರ್ತವೆ ಪೇಪರ್ ಎರಡರಲ್ಲಿ ನೂರು ಪ್ರಶ್ನೆಗಳು ಪೇಪರ್ ಒಂದರಲ್ಲಿ ಐವತ್ತು ಪ್ರಶ್ನೆಗಳನ್ನು ನಿಗದಿಪಡಿಸಿರ್ತಾರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಇಲ್ಲಿ ಮುಂದೆ ಹೋಗ್ತಾ ಇಲ್ಲಿ ನಿಮಗೆ ಟೈಪ್ ಆಫ್ ಕ್ವಶನ್ಸ್ ಯಾವ ರೀತಿಯಲ್ಲಿ ಇರುತ್ತಪ್ಪ ಅಂದರೆ ನಿಮಗೆ ಎಮ್ ಸಿ ಕ್ಯೂ ಎಸ್ ರೀತಿಯಲ್ಲಿ ನಿಮಗೆ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ ಮಾರ್ಕಿಂಗ್ ಇಲ್ಲಿ ಸ್ಕೀಮ್ ಹೇಗಿರುತ್ತಪ್ಪ ಅಂದರೆ ಟೂ ಮಾರ್ಕ್ಸ್ ಫಾರ್ ಈಚ್ ಕ್ವಶನ್ಸು ನಿಮಗೆ ಒಂದು ಕ್ವಶನ್ಗೆ ಟೂ ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ ನಿಮಗೆ ನೀವು ಒಂದು ಕ್ವಶನ್ ಸರಿಯಾದ ಉತ್ತರ ಆಯ್ಕೆ ಮಾಡಿದ್ದಲ್ಲಿ ನಿಮಗೆ ಎರಡು ಅಂಕಗಳು ಸಿಗ್ತವೆ ನೆನ್ಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇಲ್ಲಿ ಹೌದಾ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಫ್ರೆಂಡ್ಸು ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನೋಡಿ ಪೇಪರ್ ಒಂದು ಪೇಪರ್ ಒಂದಕ್ಕೆ ನಿಮಗೆ ಕ್ವಶನ್ಸ್ಗಳು ಎಷ್ಟಿರ್ತವೆ ಐವತ್ತು ಕ್ವಶನ್ಸ್ಗಳಿರ್ತವೆ ಪೇಪರ್ ಒಂದಕ್ಕೆ ಓಕೆ ನೆಕ್ಸ್ಟು ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಐವತ್ತು ಪ್ರಶ್ನೆಗಳಿರ್ತದೆ ಹಾಗೆ ಎಷ್ಟಿರ್ತವೆ ನೂರು ಅಂಕಗಳಿರ್ತಾವೆ ನೆಕ್ಸ್ಟ್ ಟೈಪ್ ಆಫ್ ಕ್ವೆಶನ್ಸ್ ಎಮ್ ಸಿ ಕ್ಯೂ ಎಸ್ ರೀತಿಯಲ್ಲಿ ಕ್ವೆಶನ್ಸ್ಗಳು ಇರ್ತವೆ ನೀವು ಪೇಪರ್ ಒಂದು ನೀವು ಬರೀಬೇಕೆಂದರೆ ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಯಾವ ಒಂದು ವಿಷಯದ ಮೇಲೆ ಫೋಕಸ್ ಮಾಡಬೇಕಂದ್ರೆ ಇಲ್ಲಿ ನೀವು ಮುಖ್ಯವಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಯಾಕಂದರೆ ಪ್ರೆಸೆಂಟ್ಲಿ ನಡೆಯುವಂತಹ ಘಟನೆಗಳ ಮೇಲೆ ನೆಕ್ಸ್ಟು ಥಿಂಕಿಂಗ್ ಜನರಲ್ ಅವೇರ್ನೆಸ್ ಹೌದಾ ಜನ್ರಲ್ ಅವೇರ್ನೆಸ್ ಮೇಲೆ ಥಿಂಕ್ ಇದು ನೀವು ಫೋಕಸ್ ಮಾಡಬೇಕು ಹಾಗೆ ಮೆಂಟಲ್ಬಿಲಿಟಿ ಮೇಲೆ ಫೋಕಸ್ ಮಾಡಬೇಕು ಜೊತೆಗೆ ಹಿಸ್ಟ್ರಿ ಪೊಲಿಟಿಕಲ್ ಆ್ಯಂಡ್ ಆಲ್ ಸಬ್ಜೆಕ್ಟ್ ಆ್ಯಂಡ್ ತಂತ್ರಜ್ಞಾನ ಆ್ಯಂಡ್ ಸೈನ್ಸ್ ಆ್ಯಂಡ್ ಮೆಂಟಲ್ಬಿಲಿಟಿ ಈ ಪ್ರೆಸೆಂಟ್ಲಿ ಪ್ರೆಸೆಂಟ್ ಕರೆಂಟ್ ಅಫಿಯರ್ಸ್ ಮೇಲೆ ನೀವು ಫೋಕಸ್ ಮಾಡಲೇಬೇಕು ಆಗ ನೀವು ಉತ್ತಮವಾದಂತಹ ಅಂಕಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಇರುತ್ತೆ ಫ್ರೆಂಡ್ಸ್ ಓಕೆ ದಿಸ್ ಇಸ್ ಓನ್ಲಿ ಪೇಪರ್ ಒನ್ ಓಕೆ ನೆಕ್ಸ್ಟ್ ನೋಡೋಣ ಪೇಪರ್ ಟೂದಕ್ಕೆ ಈಗ ಎಲ್ಲ ಇರುತ್ತೆ ಪೇಪರ್ ಟೂಗೆ ಕ್ವಶನ್ಸ್ ಟೈಪಿಗೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರುತ್ತಪ್ಪ ಅಂದರೆ ನೂರು ಪ್ರಶ್ನೆಗಳು ಇರ್ತವೆ ನೂರು ಪ್ರಶ್ನೆಗಳಿರ್ತಾವೆ ಇಲ್ಲಿ ಮಾರ್ಕಿಂಗ್ ಸ್ಕೀಮ್ ಹೇಗಿರುತ್ತೆ ಟೂ ಮಾರ್ಕ್ಸ್ ಫಾರ್ ಈಚ್ ಕರೆಂಟ್ ಅಟೆಂಪ್ಟ್ಸ್ ಇರುತ್ತೆ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಹಾಕಿದ್ದಲ್ಲಿ ಎರಡು ಅಂಕಗಳನ್ನು ಪಡಿತೀರ ಹೌದಾ ನೂರು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು ಎರಡು ನೂರು ಅಂಕಗಳು ಆಗ್ತದೆ ಹೌದಲ್ವಾ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಟೈಪ್ ಆಫ್ ಕ್ವೆಶನ್ಸ್ ನೋಡಿ ಟೈಪ್ ಆಫ್ ಕ್ವಶನ್ಸ್ ಎಮ್ ಸಿ ಕ್ಯೂ ಎಸ್ ಫೋಕಸ್ ನೋಡಿ ಸಬ್ಜೆಕ್ಟ್ ಚೂಸನ್ ಬೈ ದ ಕ್ಯಾಂಡಿಡೇಟ್ಸ್ ನೀವು ಯಾವ ಸಬ್ಜೆಕ್ಟಲ್ಲಿ ನೀವು ಕೆ ಸೆಟ್ಟನ್ನು ಬರೀತಿರ್ತೀರಾ ನೋಡಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ನೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಎರಡು ನೂರು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಉದಾಹರಣೆ ಎಕನಾಮಿಕ್ಸ್ ತೊಗೊಂಡಿರ್ತಾರೆ ಇಂಗ್ಲೀಷ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಮೆಥಮೆಟಿಕ್ಸ್ ಯಾವುದಾದ್ರೂ ನಿಮ್ಮ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದಲ್ಲಿ ನಿಮ್ಮ ಸಬ್ಜೆಕ್ಟಲ್ಲಿ ಕೇಳಿರ್ತಾರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಇಲ್ಲಿ ಮೆಥಡ್ ಆಫ್ ಸೆಲೆಕ್ಷನ್ ಆಫ್ ಫಾರ್ ಕೆ ಸೆಟ್ ಅಂತ ಕೇಳಿದರು ಇಲ್ಲಿ ಕೆ ಸೆಟ್ ಪರೀಕ್ಷೆಗೆ ಮೆಥಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಕೆ ಸೆಟ್ ಪರೀಕ್ಷೆಯಲ್ಲಿ ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ನೋಡೋಣ ಫ್ರಾಮ್ ಈಚ್ ಸಬ್ಜೆಕ್ಟ್ ಓನ್ಲಿ ಸಿಕ್ಸ್ ಪರ್ಸೆಂಟೇಜ್ ಸ್ಟಾಪ್ ಕ್ಯಾಂಡಿಡೇಟ್ಸ್ ಕ್ಲಿಯರಿಂಗ್ ಕೆ ಸೆಟ್ ಶಾಲ್ ಬಿ ಡಿಕ್ಲೇರ್ಡ್ ಫಾಸ್ ಇನ್ ದ ಎಕ್ಸಾಮಿನೇಷನ್ ಹೌದಾ ಇಲ್ಲಿ ಫ್ರಾಮ್ ಈಚ್ ಸಬ್ಜೆಕ್ಟ್ ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಆರು ಪರ್ಸಂಟೇಜ್ ಟಾಪ್ ಕ್ಯಾಂಡಿಡೇಟ್ಸ್ ಯಾರು ಇರ್ತಾರೆ ನೋಡಿ ಕ್ಲಿಯರಿಂಗ್ ಕೇಸ್ ಸೆಟ್ ಶಾಲ್ ಬಿ ಡಿಕ್ಲೇರ್ಡ್ ಪಾಸ್ ಅಂತ ಘೋಷಣೆ ಮಾಡ್ತಾರೆ ಓನ್ಲಿ ಒಂದು ಸಬ್ಜೆಕ್ಟಿಂದ ಆರು ಪರ್ಸಂಟೇಜ್ ವಿದ್ಯಾರ್ಥಿಗಳನ್ನು ಮಾತ್ರ ಏನು ಮಾಡ್ತಾರೆ ಎಲಿಜಿಬಲ್ ಅಂತ ಘೋಷಣೆ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟಿಗೆ ಆರು ಪರ್ಸೆಂಟೇಜ್ ಮಾತ್ರ ವಿದ್ಯಾರ್ಥಿಗಳನ್ನು ಎಲಿಜಿಬಲ್ ಎಂದು ನೇಮಕ ಮಾಡ್ತಾರೆ ಎಲಿಜಿಬಲ್ ಎಂದು ಘೋಷಣೆ ಪಾಸ್ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ ದ ಕಂಡಿಡೇಟ್ಸ್ ವಿಲ್ ಹಾವ್ ಟು ಅಮಾಂಗ್ ದ ಟಾಪ್ ಸಿಕ್ಸ್ ಪರ್ಸೆಂಟೇಜ್ ಕ್ವಾಲಿಫಿಯರ್ಸ್ ಇನ್ ಈಚ್ ಸಬ್ಜೆಕ್ಟ್ ಶೋ ದ್ಯಾಟ್ ಹೀ ಸಿ ಶಾಲ್ ಬಿ ಕನ್ಸಿಡಿಯರ್ಡ್ ಫಾರ್ ದ ಅವಾರ್ಡ್ ಆಫ್ ಕೇಸೆಟ್ ಸರ್ಟಿಫಿಕೇಟ್ ಇಲ್ಲಿ ನೋಡಿ ಇಲ್ಲಿ ದ ಕನ್ ವಿಲ್ ಹಾವ್ ಟು ಬಿ ಅಮಂಗ್ ದ ಟಾಪ್ ಯಾಕಂದರೆ ಟಾಪಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಟಾಪಲ್ಲಿ ಆರ್ ಪರ್ಸೆಂಟೇಜ್ ಟಾಪ್ ಕಂಡು ಎಲ್ಲ ಸಬ್ಜೆಕ್ಟಿಗೆ ಸೇರಿ ಆರು ಪರ್ಸೆಂಟೇಜ್ ಯಾರು ಟಾಪ್ ವಿದ್ಯಾರ್ಥಿಗಳು ಬಂದಿರ್ತಾರೆ ನೋಡಿ ಆ ವಿದ್ಯಾರ್ಥಿಗಳಿಗೆ ಕೆ ಸೆಟ್ ಸಂಸ್ಥೆಯಿಂದ ಸರ್ಟಿಫಿಕೇಟನ್ನು ನೀಡ್ತಾರೆ ಸರ್ಟಿಫಿಕೇಟನ್ನು ಬಹುಮಾನವನ್ನು ನೀಡ್ತಾರೆ ಓಕೆ ನೆಕ್ಸ್ಟ್ ಲಾಸ್ಟ್ ಒನ್ ದ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ದ ಸಿಕ್ಸ್ ಪರ್ಸೆಂಟೇಜ್ ಶಾಲ್ ಬಿ ಬೇಸ್ಡ್ ಹ್ಯಾಸ್ ಫಾರ್ ದ ರಿಸರ್ವೇಷನ್ ರೂಲ್ಸ್ ಆ್ಯಂಡ್ ಪಾಲಿಸೀಸ್ ಇಲ್ಲಿ ಮುಖ್ಯವಾಗಿ ಒಂದು ಸಬ್ಜೆಕ್ಟ್ ಆಗಲಿ ಆಲ್ ಸಬ್ಜೆಕ್ಟ್ ಆಗಲಿ ಸಿಕ್ಸ್ ಪರ್ಸೆಂಟೇಜಲ್ಲಿ ಮಾತ್ರ ಅವರು ನಿಗದಿಯನ್ನು ಪಡಿ ಮಾಡ್ತಾರೆ ಓಕೆ ನೆಕ್ಸ್ಟ್ ನೋಡಿ ಕಟ್ ಆಫ್ ಮಾರ್ಕ್ಸ್ ಇಲ್ಲಿ ನೇಮ್ ಆಫ್ ದ ಕೆಟಗರಿ ಮಿನಿಮಮ್ ಕ್ವಾಲಿಫಿಯಿಂಗ್ ಕಟ್ ಆಫ್ ಮಾರ್ಕ್ಸ್ ಜನ್ರಲ್ ನೋಡಿ ಜನರಲ್ಲಿಗೆ ಜನರಲ್ ಕಾಸ್ಟ್ನವ್ರಿಗೇನು ಮಾಡ್ತಾರೆ ಫಾರ್ಟಿ ಪರ್ಸೆಂಟೇಜ್ ಎಗ್ರಿಗೇಟ್ ಇರುತ್ತೆ ಇನ್ ಬೋತ್ ಪೇಪರ್ಸ್ ಎರಡು ಪೇಪರ್ಸಿಗೆ ಸಂಬಂಧಪಟ್ಟಂತೆ ನಲ್ವತ್ತು ಪರ್ಸೆಂಟೇಜ್ ಮೇಲೆ ಹೋಗಲೇಬೇಕು ನೆಕ್ಸ್ಟು ರಿಸರ್ವ್ಡ್ ಮೂವತ್ತೈದು ಪರ್ಸೆಂಟೇಜ್ ಅಗ್ರಿಗೇಟ್ ಇನ್ ದ ಪೇಪರ್ಸ್ ಜನರಲ್ ಬಿಟ್ಟು ಉಳಿದ ಎಲ್ಲರಿಗೂ ಮೂವತ್ತೈದು ಪರ್ಸೆಂಟೇಜ್ ಮೇಲೆ ಅಗ್ರಿಗೇಟ್ ಮಾಡಿದರೆ ಅವರು ಇದು ಅವರನ್ನು ನಿಗದಿಗೆ ಪಡಿಸ್ಕೊಳ್ತಾರೆ ಓಕೆ ಫ್ರೆಂಡ್ಸ್ ಇದು ನಿಮಗೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಂಥ ಹಲವಾರು ವೀಡಿಯೋಸ್ಗಳು ಹಲವಾರು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ ಎಲ್ಲ ಹೇಗೆ ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕು ಯಾವ ರೀತಿ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಓಲ್ಡ್ ಕ್ವಶನ್ಸ್ ಪೇಪರ್ ಎಲ್ಲ ಮಾಹಿತಿಯನ್ನು ಬಿಟ್ಟಿದ್ದೇನೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್